ರಾಜ್ಯ ಬಿಜೆಪಿ ನಾಯಕರಿಗೆ ಟಾರ್ಗೆಟ್ ಆಗಿದ್ದಾರ ಶಾಸಕ ಯತ್ನಾಳ್. ಯತ್ನಾಳ್ರನ್ನ ಒಂಟಿಯಾಗಿಸಲು ಕೇಂದ್ರದ ಇಬ್ಬರು ಸಚಿವರು ಪ್ಲಾನ್ ಮಾಡಿದ್ದಾರ. ರಾಜ್ಯ ಬಿಜೆಪಿ ನಾಯಕರಿಗೆ ಯತ್ನಾಳ್ ಟಾರ್ಗೆಟ್ ಆಗಿದ್ದಾರ. ಯತ್ನಾಳ್ರನ್ನ ಒಂಟಿಯಾಗಿಸುವಂತಹ ಪ್ಲಾನ್ ಮಾಡಲಾಗಿದೆಯಾ? ನೆರೆ ಸಂತ್ರಸ್ತರ ಪರ ನಿಂತ ಯತ್ನಾಳ್ ವಿರುದ್ಧ ಈಗ ಸ್ವಪಕ್ಷೀಯರೇ ಸಿಡಿಮಿಡಿಗೊಂಡಿದ್ದಾರೆ. ಯತ್ನಾಳ್ ವಿರುದ್ಧ ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ ವಾಗ್ದಾಳಿ ನಡೆಸಿದ್ದಾರೆ. ಯತ್ನಾಳ್ ಒಬ್ಬ ಕಾಯಿನ್ ಬಾಕ್ಸ್, ಮೂರು ಬಾರಿ ಸೋತಾಗ ಎಲ್ಲಿತ್ತು ತಾಕತ್ತು ಅಂತ ಪ್ರಶ್ನಿಸಿದ್ದಾರೆ. ಯಾರು ಯಾರ ಕಾಲು ಹಿಡಿದಿದ್ದಾರೆ ಅಂತ ನೆನಪಿಸಿಕೊಳ್ಳಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ ಹೇಳಿಕೆಗೆ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ. ನಾನು ಬೀದಿ ನಾಯಿಗಳ ಮಾತಿಗೆ ಪ್ರತಿಕ್ರಿಯಿಸಲ್ಲ ಅಂದಿದ್ದಾರೆ ಯತ್ನಾಳ್. ಶೋಕಾಸ್ ನೋಟಿಸ್ ಕೊಟ್ಟರು, ಸ್ವಪಕ್ಷೀಯರ ವಿರುದ್ಧ ಸಮರ ನಿಲ್ತಾ ಇಲ್ಲ. ಈಗ ಯತ್ನಾಳ್ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಪ್ಪು ಪಟ್ಟಣಶೆಟ್ಟಿ. ಎರಡನೇ ದರ್ಜೆ ನಾಯಕ ಆಗ್ಬೇಕಂತ ಇವ್ರು ಒಂದು ಕನಸಾಗಿತ್ತು. ಕನಸಾಗಿ ಇವರು ಜಾಕೆಟ್ ಹಾಕೊಂಡು ಇವ್ರು ಅಡ್ಡಾಡತ್ತಾರೆ ಊರಾಗ. ಯಾವಾಗಂದ್ರೆ ಅದು ಬೈ ಎಲೆಕ್ಷನ್ಗೆ ಚಲೋ ಆಗ್ಬಿಟ್ಟು. ನಾನು ನೋಡಿದೆ ಹಾಗೆ 40-43 ಡಿಗ್ರಿ ಗುಲೂರು ಯಾಕೆ 44-45 ಇತ್ತು ಅವಾಗ. ಅಲ್ಲಿವರೇ ನೆರವು ಶರ್ಟ್ ತೆಗೆದು ಅಡ್ಡಾಡೋ ಮುಂದೆ ಇವ್ರು ಜಾಕೆಟ್ ಹಾಕೊಂಡು ಕೂತ್ಬಿಟ್ಟಿದ್ರು. ಹಾಂ ಅಂದ್ಯಾ, ಇಲ್ಲಿ ಲೀಡರ್ ಆಗಬೇಕು ತಲೆಯಾಗಿ ಹೋಗ್ಬಿಟ್ಟದ. ಯಡಿಯೂರಪ್ಪ ನಂತರ ನಾನೇ ಆಗ್ಬೇಕು ತಿಳ್ಕೊಂಡು ಭ್ರಮೆಯೊಳಗೆ ಕೆಲವೊಬ್ಬರೊಳಗೆ ಇವರು ಬರೋದಾರ 100% ಎಲೆಕ್ಷನ್ ನಡೆದಾಗ ಏನು ಭಾಷಣ ಮಾಡಿದರು ಮೊದಲು ಹೊಟ್ಟೆ ನಾವು 20,000 ಲೀಡ್ ಹಾಕ್ಸ್ಬಿಡ್ತೀನಿ ಅಂತ ಹೇಳಿದ್ರು. ಮುಂದೆ 30,000 ಲೀಡ್ ಬಿದ್ದರು. ಮುಂದೆ ಏನೇನೋ ಮಾತಾಡಿ ತಾವೇ ಪಾರ್ಟಿ ಬಿಟ್ಟು ಹೊರಗೆ ಹಾಕೊಳ್ಳೋಂಗೆ ಮಾಡಿದ್ರು. ಮುಂದೆ MLC ನಮ್ಮ ಸ್ವಂತ ಶಕ್ತಿ ಮೇಲೆ ಬಂದಿನ ಅಂತ ಹೇಳ್ತಾರೆ. ಇದು ರೇಸ್ ಇವತ್ತು ಬೈಲ್ ಮಾಡೋಂಗಿಲ್ಲ, ಬರುವಂಥ ದಿನದಾಗ ರೇಸ್ ಬೈಲ್ ಮಾಡ್ತೀನಿ. ಅದು ಬೀದಿ ನಾಯಿಗಳಿಗೆ ಉತ್ತರ ಕೊಡೋದಿಲ್ಲ. ಎಲ್ಲ ಬೀದಿ ನಾಯಿಗಳಿಗೆಲ್ಲ ಉತ್ತರ ಕೊಡೋದಿಲ್ಲ. ಬೀದಿ ನಾಯಿಗಳಿಗೆ ಉತ್ತರ ಕೊಡೋದಿಲ್ಲ. ಎಲ್ಲ ಬೀದಿ ನಾಯಿಗಳಿಗೆಲ್ಲ ಉತ್ತರ ಕೊಡೋದಿಲ್ಲ.